नमस्कार महायुद्ध न्यूज के स्वागत। ओडिशा रैल दुरंत प्रकरण कर्नाटक अदृष्ट यावदे रीतिया तोंदरे आगिल्ल अंत संतोष लाड नम्म कांग्रेस पक्ष कोट्ट ग्यारंटी जारी तरुवल्लि हेच्चु कड़मे आगबहुदु आदरे नूरक्के नूरु ग्यारंटी जारी तरोदक्के नावु प्रयत्न माड्तीवि अंत कार्मिक सचिव संतोष लाड अवरु ग्यारंटी बग्गे प्रतिक्रिये नीडिदारे। धारवाडदल्लि माध्यमद जोतेगे मातनाडिरुव अवरु विरोध पक्षदवरु तावु मातनाडिद योजनेगळ बग्गे केळिद्रे उत्तरवन्नु नीडोदिल्ल। ಪ್ರಧಾನಿಗಳು ದೊಡ್ಡ ದೊಡ್ಡದಾಗಿ ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದಿದ್ರು ಬಿಜೆಪಿ ಅವರು ಆ ಬಗ್ಗೆ ಕೇಳಬೇಕಲ್ವೇ। ನಾವು ಘೋಷಣೆ ಮಾಡಿದ ಯೋಜನೆಗಳನ್ನು ಜಾರಿಗೆ ತರ್ತೇವೆ 15 ಲಕ್ಷ ಹಾಕ್ತೇವೆ ಅಂದಿದ್ರ ಬಗ್ಗೆ ಸಂಸದರು ಹಾಗೂ ಮಾಜಿ ಸಿಎಂ ಬೊಮ್ಮಾಯಿ ಅವರನ್ನು ಪ್ರಶ್ನೆ ಮಾಡಿ ಅಂತ ಮಾಧ್ಯಮದವರ ಮೇಲೆ ಲಾರ್ಡ್ ಗರಂ ಆಗಿದ್ದಾರೆ। ಉಚಿತ ವಿದ್ಯುತ್ ಸಂಬಂಧಿಸಿದ ಶರತ್ತು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು। ಯಾರು ಅರ್ಹತೆ ಪಡಿತಾರೋ ಅಂತವರಿಗೆ 12 ತಿಂಗಳ ಆವರೇಜ್ ನೋಡಿ ವಿದ್ಯುತ್ ಕೊಡ್ತೇವೆ। ಆ ಮನೆಯಲ್ಲಿ ನೀವೇ ಬಾಡಿಗೆ ಇರಬಹುದು ಅಥವಾ ಬಾಡಿಗೆ ಕೊಟ್ಟಿರಬಹುದು 12 ತಿಂಗಳ ವಿದ್ಯುತ್ ಖರ್ಚು ಮಾಡಿದ ಆವರೇಜ್ ಮೇಲೆ ಶೇಕಡಾ 10 ರಷ್ಟು ವಿದ್ಯುತ್ ಕೊಡ್ತೇವೆ। ಇಂತಹ ದೊಡ್ಡ ಯೋಜನೆಗಳ ಅನುಷ್ಠಾನಕ್ಕೆ ಸಹಕಾರ ಅಗತ್ಯ ಅಂತ ಹೇಳಿದ್ರು। ಇನ್ನು ಕೇಂದ್ರ ಸರ್ಕಾರಕ್ಕೆ 2000 ಮುಖಬೆಲೆಯ ನೋಟು ಯಾಕೆ ಬ್ಯಾನ್ ಮಾಡಿತು? ಲಕ್ಷಾಂತರ ಜನರಿಗೆ ಇದರಿಂದ ತೊಂದರೆ ಆಗಿದೆ, ಇದಕ್ಕೆ ಉತ್ತರ ಕೊಡಬೇಕಲ್ಲ, ರೈತರ ಆದಾಯ ದುಪ್ಪಟ್ಟು ಮಾಡ್ತೇವೆ ಎಂದಿದ್ರು। ಇದರ ಬಗ್ಗೆ ಕೂಡ ಬಿಜೆಪಿ ಅವರು ಮೊದಲು ಉತ್ತರವನ್ನು ನೀಡಲಿ ಅಂತ ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ದಾರೆ। ವರದಿ ಪ್ರಕಾಶ್ ದೂಪ ಮಹಾಯುದ್ಧ ನ್ಯೂಸ್ ಧಾರವಾಡ। ನಮ್ಮ ಲಕ್ಕಿ ಇದೀವಿ ಕರ್ನಾಟಕ ಒರಿಸ್ಸಾದಲ್ಲಿ ಬಹುತೇಕ ನಾವು ಈಗ ಬಂದ 2 ಸಾಯಿತು। ಕರ್ನಾಟಕದವರಿಗೆ ಯಾವ ರೀತಿಯ ತೊಂದರೆ ಆಗಿಲ್ಲ, ಯಾರ್ಯಾರು ಸುಮಾರು 150ಕ್ಕೂ 160 ಜನ ಒರಿಸ್ಸಾದಲ್ಲಿ ಆ ಸಂದರ್ಭದಲ್ಲಿ ಆ ಸ್ಟೇಟ್ನಲ್ಲಿದ್ದರು। ಬಹುತೇಕ ಎಲ್ಲರೂ ಆನ್ವರ್ಡ್ ಜರ್ನಿಗೆ ಸುಮಾರು 110 ಜನ ಯಾರು ರಿಸರ್ಟ್ ಬೋಗಿಗಳಿದ್ದರು ಅವರು ಜಾರ್ಖಂಡಿಗೆ ಹೋಗಿದ್ದಾರೆ। ಇನ್ನು ಒಂದು 50-60 ಜನ ಬೇರೆ ಬೇರೆ ಜಾಗದಲ್ಲಿ ಎಲ್ಲೆಲ್ಲಿ ಸಿಳ್ಕಿದ್ರು ನಮಗೆ ಯಾರು ಸಂಪರ್ಕದಲ್ಲಿದ್ದಾರೆ ಅವರೆಲ್ಲರೂ ಕರ್ನಾಟಕದಾಗೆ ಭಾಳ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ। ಇಲ್ಲ, ಬಾಡಿ ಐಡೆಂಟಿಫೈ ಆಗ್ತಾ ಇಲ್ಲ ಅಲ್ಲಿ ನಾವು ಹೋಗೋ ಸಂದರ್ಭದಲ್ಲಿ ನಾವು ಸ್ವತಃ ಭಾಳಷ್ಟು ಜಾಗಕ್ಕೆ ಹೋಗಿದ್ದೀವಿ, ಅದು ಒಂದು ಭಯಂಕರವಾದಂಥ ಇದು ಒಂದು ಟ್ರ್ಯಾಜಿಡಿ ಇದೆ। ಬೇರೆ ಬೇರೆ ರಾಜ್ಯದವರು ವಿಶೇಷವಾಗಿ ವೆಸ್ಟ್ ಬೆಂಗಾಲು, ಒರಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್, ತಮಿಳ್ನಾಡು ಈ ಥರ ಭಾಳಷ್ಟು ಜನ ಅಲ್ಲಿ ಏನು ಕ್ಯಾಶುಯಲ್ಟೀಸ್ಗಳಾಗಿದ್ದಾವೆ, ಅದು ಐಡೆಂಟಿಫೈ ಆಗೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ। ಇನ್ನಾದರೂ ಅಲ್ಲಿರ್ತಕ್ಕಂಥ ಸರ್ಕಾರಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದರ ಮೇಲೆ ಇನ್ನು ನಡೆಸ್ತಾ ಇದೆ, ಕೆಲಸ ನಡೀತಾ ಇದೆ। ಈಗ ನೋಡಿ ಇದು ಟೆಕ್ನಿಕಲ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಸೊ ಸಿಬಿಐಗೆ ಯಾಕೆ ಕೊಟ್ಟಿದ್ದಾರೆ ನನಗಂತೂ ಮಾಹಿತಿ ಇಲ್ಲ, ಆಯ್ತಲ್ಲ। ಇದು ಜನರಲ್ ಆಗಿ ಮೇಲ್ನೋಟಕ್ಕಂತೂ ಟೆಕ್ನಿಕಲ್ ನಾವಲ್ಲಿ ಎಷ್ಟು ಇಂಜಿನಿಯರ್ಸಿಗೆ ಮಾತನಾಡಿದ್ದೀವಿ, ಅವ್ರು ಹೇಳಿರ್ತಕ್ಕ ಪ್ರಕಾರ ಇದು ಒಂದು ಲ್ಯಾಕೋನ ಆಗಿದೆ, ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ದಾರೆ। ಆ ಲೂಪ್ ಲೈನ್ಗೆ ಇರ್ತಕ್ಕಂಥ ಏನು ಗುಡ್ಸ್ ಟ್ರೈನ್ ಇದೆ ಅದರ ಸಂಪೂರ್ಣ ಮಾಹಿತಿಯಲ್ಲಿ ಮೇನ್ ಸ್ಟೇಷನ್ ಹೋಗಿಲ್ಲ ಅಂತಕ್ಕಂಥದ್ದು ಅಲ್ಲಿ ಮಾತನಾಡಿರ್ತಕ್ಕಂಥ ಕೆಲವು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ನಾನೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ಇದು ಯಾಕೆ ಸಿಬಿಐ ಕೊಟ್ಟಿದ್ದಾರೆ ಏನು ಉದ್ದೇಶ ನನಗೆ ಮಾಹಿತಿ ಇಲ್ಲ। ಮಾಡಿದ್ವಿ ನಮ್ಮ ಅದೇನು ದೊಡ್ಡದಲ್ಲ, ಇಲ್ಲ ಖಂಡಿತವಾಗಿಯೂ ನಾನು ಕೂಡ ಏನೋ ನಾನು ಸಿಕ್ಕಿದ್ರೆ ನಾನು ಗ್ರೇಟ್ ಅಂತಲ್ಲ, ಸೊ ಅವ್ರಿಗೆ ಸಿಕ್ಕಿಲ್ಲ ಡೆಫಿನೆಟ್ಲಿ ನಮಗೂ ಆ ಸಿಂಪತಿ ಇದೆ, ಆಮೇಲೆ ನಮಗೆ ವಿ ಆಲ್ಸೋ ಫೀಲ್ ಬ್ಯಾಡ್ ಬಟ್ ಇಟ್ಸ್ ಅನ್ ಆಪರ್ಚುನಿಟಿ। ಬಟ್ ಈಗ ಇಂಥವೆಲ್ಲ ಏನೋ ಡಿಸಿಷನ್ಗಳು ನಮ್ಮ ಹೈಕಮಾಂಡ್ ತೊಗೊಳುತ್ತೆ, ಸರ್ಕಾರ ತೊಗೊಳುತ್ತೆ, ಸೊ ಅದಕ್ಕೆ ನಾನೇನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ। ಅಲ್ಲ ಅದು ಬಿಟ್ಟರೆ ಅಲ್ಲರಿ, ಈಗ ಅದೇ ಹೇಳ್ತಿದ್ದೀವಲ್ಲ, ಅವರು ಮಾತನಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳ ಬಗ್ಗೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದಲ್ಲ। ಈಗ ಸುಮ್ಮನೆ ಉದಾಹರಣೆಗೆ ಮಾತಾಡಕ್ಕನ್ನು ಬಿಡ್ರಿ, ಮಾತಾಡಕ್ಕನ್ನು ಬಿಡಿ ಸರ್, ಅವ್ರು ಕೇಳಿದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಡೋದು। ಈಗ ಉದಾಹರಣೆಗೆ ಪ್ರಧಾನಮಂತ್ರಿಯವರು ಭಾಳ ದೊಡ್ಡದಾಗಿ